ಚನ್ನಪಟ್ಟಣದಲ್ಲಿ ಗೆದ್ದ ನಂತರ ಯೋಗೇಶ್ವರ್ ಅವರ ಆರ್ಭಟ ಈಗ ಶುರುವಾದಂತೆ ಕಾಣಿಸ್ತಾ ಇದೆ ಇವತ್ತು ಕುಮಾರಸ್ವಾಮಿ ಅವರ ಕುರಿತಾಗಿ ಅವರು ಮಾತನಾಡಿದ್ರು ರಣಹೇಡಿ ಅವರು ತಮ್ಮ ಪುತ್ರನನ್ನ ಕಣಕ್ಕೆ ಇಳಿಸಿದ್ರು ಅಂತ ಹೇಳಿದ್ದಾರೆ ಮಗನನ್ನ ಯುದ್ಧ ಭೂಮಿಗೆ ಕಳಿಸಿ ರಣಹೇಡಿ ಆಗ್ಬಿಟ್ಟೆ ಕೇಂದ್ರ ಸಚಿವನಾಗಿ ಮಗನನ್ನ ಗೆಲ್ಲಿಸಿಕೊಳ್ಳೋಕೆ ಆಗಲಿಲ್ಲ ಬಿಎಸ್ವೈ ವಿಜಯೇಂದ್ರ ಪಿತೂರಿಯಿಂದ ನಾನು ಬಿಜೆಪಿಯನ್ನ ಬಿಡಬೇಕಾಯಿತು ನಾನು ಪಕ್ಕಾ ಕಾಂಗ್ರೆಸ್ ನಾನು ಪಕ್ಷ ಬಿಡಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಸೋತ್ ಸುಣ್ಣ ಆಗಿದ್ರಲ್ಲ ರೀ ಈಗ ಯಾರಾದರೂ ಈಗ ಯುದ್ಧ ಭೂಮಿನಲ್ಲಿ ಈಗ ದುರ್ಯೋಧನ ಒಬ್ಬ ಮಗನ ರಕ್ಷಣೆ ಮಾಡಲಿಲ್ಲ ಅಂತ ಹೇಳ್ತೀರಿ ಕುರುಕ್ಷೇತ್ರನ ಕೇಳಿದಾಗ ಬೊಬ್ಬರವನ್ನ ಹೇಳ್ತಾನಲ್ಲ ಅಭಿಮನ್ಯುವನ್ನ ನೀನು ಯುದ್ಧ ಕಳಿಸಿ ನೀನು ರಣೆಹಡಿ ಆಗ್ಬಿಟ್ಟೆ ಅಂತೇಳಿ ಹಂಗೆ ಇವತ್ತು ಪರಿಸ್ಥಿತಿನೂ ಹಂಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಅವರು ತೊಗೊಂಡಂಥ ನಿರ್ಣಯ ಹಾಗೆ ಆಗಿದೆ ಒಬ್ಬ ಮಗನ್ನ ಗೆಲ್ಸ್ಕೊಂಡು ಹೋಗ್ಲಿಲ್ಲ ಅಂದಮೇಲೆ ಅವರು ಸೆಂಟ್ರಲ್ ಮಂತ್ರಿಯಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಪ್ರಯೋಜನ ಇವತ್ತು ಜೆ ಡಿ ಎಸ್ಸು ಕುಸಿತ ಕಟ್ಟಿದೆ ನಶಿಸಿ ಹೋಗ್ತಾ ಇದೆ ಆಗ ಒಂದು ಒಂದು ಪಕ್ಷ ನಶಿಸೋದಾಗ ಸ್ವಾಭಾವಿಕವಾಗಿ ಶಾಸಕರು ಬೇರೆ ಕಡೆ ಮುಖ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾತಾಡಿದ ಹೊರತು ಈ ಆಪರೇಷನ್ನು ಇದೆಲ್ಲ ನನಗೇನು ಗೊತ್ತಿಲ್ಲ ನನಗೆ ಸಂಬಂಧ ಇಲ್ದಿರೋ ವಿಚಾರ ನಾನಿವತ್ತು ಪೂರ್ತಿ ನನ್ನ ಪೂರ್ತಿ ಸಮಯವನ್ನು ತಾಲೂಕಿನ ಅಭಿವೃದ್ಧಿಗೆ ನನಗೆ ಮತ ಕೊಟ್ಟಂಥ ಮತದಾರರಿಗೆ ನನ್ನ ಮತ ಕೊಡದೆ ಹೋದರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಮತದಾರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಪ್ರಾರಂಭ ಮಾಡಿದ್ದೀನಿ ನಾನು ರಾಜಕೀಯವಾಗಿ ಬೇರೆ ಎಲ್ಲೂ ನನ್ನ ಮೈಂಡ್ ಅಪ್ಲೈ ಮಾಡಿಲ್ಲ ಬಿ ಜೆ ಪಿಯಿಂದ ನಾನು ಅಲ್ಲಿಂದ ಏನು ಆಚೆ ತಳ್ಳಲ್ಪಟ್ಟವನು ಅಂತ ಹೇಳಿದ್ದೀನಿ ನಾನೇನು ಬಿ ಜೆ ಪಿ ಬಿಟ್ಟು ಬಂದವನಲ್ಲ ಕುಮಾರಸ್ವಾಮಿ ಅವ್ರ ಪಿತೂರಿಯಿಂದ ಯಡಿಯೂರಪ್ಪನವ್ರ ಅವ್ರ ಮಗನ ಪಿತೂರಿಯಿಂದ ಆಚೆ ಬರಬೇಕಾಗಿ ಬಂತೇ ಹೊರತು ನಾನು ನಾನೇನ್ ಬಿಟ್ ಬಂದ ನಾನು ಕೊನೆ ದಿನವರೆಗೂ ಕಾದು ಅಲ್ಲಿ ನಿರಾಶೆ ಆಗಿ ನಾನು ರಾಜಕೀಯ ನಿರ್ಣಯ ತಗೊಂಡಿದ್ದೀನಿ ಹೊರ್ತು ನಾವು ಕಟ್ಟಿದ ಮನೆಯಲ್ಲಿ ನಮ್ಮನ್ನ ಆಚೆ ತಳ್ಳಿಬಿಟ್ರೆ ಎಲ್ಲರೂ ಒಂದು ಗುಡ್ಸ್ಲಾಕೋಬೇಕಲ್ಲಪ್ಪ ನಿದ್ದೇ ಇರ್ತೀನಿ ನಾನು ಕಾಂಗ್ರೆಸ್ ಅಲ್ಲೇ ಇರ್ತೀನಿ ನಾನು ಯಾವಾಗ ಕಾಂಗ್ರೆಸ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ಯಾಕೆ ನನ್ನನ್ನ ಈಗಲೇ ಕಾಂಗ್ರೆಸ್ ಅಲ್ಲಿ ನಾನು ನನಗೆ ಅಪಸ್ವರ ಮೂಡಿಸ್ತೀರಿ ನಾನು ಪಕ್ಕ ಕಾಂಗ್ರೆಸ್ಗಲ್ವೇನಯ ನಾನು ರಾಜಕೀಯ ಪ್ರಾರಂಭ ಮಾಡ್ದೆ ಕಾಂಗ್ರೆಸ್ ಇಂದ ಅಯ್ಯೋ ಬಿಡಿ ಸರ್ ಯಾವ್ಯಾವ ಪಕ್ಷಕ್ಕೆ ಹೋದಾಗೆಲ್ಲ ನಾನು ಅದೇ ಅದೇ ಅನ್ಕೊಂಡೋಗುದು ಬಿಜೆಪಿಲ್ ಇದ್ದಾಗ ನಾನು ಪಕ್ಕ ಅಂತ ಹೇಳೋದು ಎಸ್ ಪಿ ಎಲ್ ಇದ್ದಾಗ ನಾನು ಪಕ್ಕ ಅಂತ ಹೇಳೋದು ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಾನು ಪಕ್ಕ ಕಾಂಗ್ರೆಸ್ಗ ಎಲ್ಲಾ ಪಕ್ಷಕ್ಕೆ ಹೋದಾಗ ಅದ್ರ ತೋರಿಸ್ತಾ ಹೇಳ್ತಾ ಹೋಗ್ತೀವಿ ಕಾರಣ ಅಲ್ಲಿ ಆಗ್ಬೇಕಲ್ಲ ಅದ್ರ ಕೆಲಸಗಳು ಇದ್ರ ಮುಂದುವರೆದ ಭಾಗದಲ್ಲಿ ಆಪರೇಷನ್ ಕಮಲ ಅಂತ ಕೇಳ್ತಾ ಇದ್ವಿ ಅದ್ರಕ್ಕಿಂತ ಮುಂಚೆ ಆಪರೇಷನ್ ಹಸ್ತ ಇತ್ತು ಇಲ್ಲ ಅಂತಲ್ಲ ಅದಾದ ನಂತರ ಆಪರೇಷನ್ ಕಮಲ ಸದ್ದು ಮಾಡ್ತು ಕಾಂಗ್ರೆಸ್ಗರೆಲ್ಲ ಮಾತಾಡ್ತಾ ಇದ್ರು ಈಗ ಮತ್ತೆ ಆಪರೇಷನ್ ಹಸ್ತದ ವಿಚಾರ ಚರ್ಚೆ ಆಗ್ತಾ ಇದೆ ಅಂದ್ರೆ ಜೆಡಿಎಸ್ ನಲ್ಲಿ ಇರೋರನ್ನೇ ಎಳ್ಕೊಂಡು ಬರುವಂತ ಕೆಲಸಕ್ಕೆ ಈಗ ಯೋಗೇಶ್ವರ್ ಮುಂದಾಕ್ತಾರ ಅದು ಚರ್ಚೆಗೆಡೆ ಮಾಡಿ ಕೊಡ್ತಾ ಇದೆ ಪಕ್ಷದ ಅಸ್ತಿತ್ವವನ್ನೇ ಅಲುಗಾಡಿಸುವ ಕೆಲಸಕ್ಕೆ ಕೈ ಹಾಕಿದ್ರ ಜೆಡಿಎಸ್ ಆಪರೇಷನ್ ಹಸ್ತ ನಡೆಸುವ ಸುಳಿಯನ್ನ ಕೊಟ್ರ ಸಿ ಪಿ ಯೋಗೇಶ್ವರ್ ಅವರು ಯೋಗೇಶ್ವರ್ ಹೇಳಿಕೆಗೆ ಈಗ ಸಾರಾ ಮಹೇಶ್ ತಿರುಗೇಟ್ ಕೊಟ್ಟಿದ್ದಾರೆ ಹಿಂದೆ ಎಚ್ ಡಿ ಕೆ ಸರ್ಕಾರ ಪತನದಲ್ಲಿ ಯೋಗೇಶ್ವರ್ ಅವರೇ ಪಾತ್ರ ಇತ್ತು ಹೌದಾ ಸರ್ ಹಂಗಿದಾಗ ಬೆಂಗಳೂರು ಗ್ರಾಮಾಂತರ ಗೆಲ್ಲಿಸ್ಕೊಳ್ಬೇಕಾದ್ರೆ ಅವರ ಪಾತ್ರ ಯಾಕೆ ಬರ್ತ ಅವಾಗ ಏನು ಮಾಡಿದ್ರಿ ಮೊದಲು ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಆಪರೇಷನ್ ಅಗತ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅಂತ ಕೈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನಕ್ಕೆ ಹುಟ್ಟಾಗದಂತ ಪಕ್ಷ ಅದು ದೇವೇಗೌಡ್ರಿಗೆ ವಯೋಸಹಜ ತೊಂದರೆಯಿಂದ ಅವ್ರ ಇವತ್ತು ಪಕ್ಷವನ್ನ ಮುನ್ನಡೆಸಕ್ಕೆ ಆಗ್ತಾ ಇಲ್ಲ ಪರ್ಯಾಯವಾದಂತಹ ನಾಯಕತ್ವ ಅವ್ರ ಕುಟುಂಬದಲ್ಲಿ ಇಲ್ಲ ಅದು ಒಂದು ಕುಟುಂಬದ ಪಕ್ಷ ಅದೇ ಡಿ ಕೆ ಶಿವಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೂರ ಮೂವತ್ತಾರು ಸೀಟ್ ಗೆಲ್ತಾರೆ ಹಾಗಾಗಿ ಆ ಪಕ್ಷ ದಿನೇ ದಿನೇ ಸವಿತಾ ಇದೆ ಅದು ನೆಮ್ಮದಂತ ಶಾಸಕರು ಸಾರ್ವಜನಿಕವಾಗಿ ಅವರು ಸಮರ್ಥವಾಗಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಬಹಳ ಜನ ನೊಂದಿದ್ದಾರೆ ಇವರ ಆಡಳಿತ ವೈಖರಿ ಇವರ ಏನು ಇವರ ನಡವಳಿಕೆಯಿಂದ ನೊಂದಂತ ಶಾಸಕರನ್ನ ನಾವು ಏನಾದ್ರು ಮನ್ಸು ಮಾಡಿದ್ರೆ ಅವ್ರ ಪಾಪ ಅವರಿಗೆ ಬೇರೆ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನ ಮಾಡಬಹುದು ಕಾಂಗ್ರೆಸ್ ಹೋಗಿದ್ದಾರೆ ಶಾಸಕರಾಗಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಮೂರು ವರ್ಷ ಒಳ್ಳೆ ಕೆಲಸ ಮಾಡಿದೆ ನಮ್ಮವ್ರನ್ನ ಕರೆಯೋದಿರಲಿ ನನ್ನ ಜೊತೆ ಚರ್ಚೆ ಮಾಡೋರಲ್ಲ ಕಾಂಗ್ರೆಸ್ಸಿಂದ ಮೂವತ್ತೈದು ನಲ್ವತ್ತು ಜನ ಬರಲಿಕ್ಕೆ ರೆಡಿ ಇದ್ದಾರೆ ಸರ್ಕಾರ ಭಾಳಷ್ಟು ದಿವಸ ಉಳಿಯೋಲ್ಲ ಅಂಥೇಳಿ ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರ್ದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನ ಪಡಿಸ್ಕೊಂಡು ಮೂರು ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಡೋದು ಆಮೇಲೆ ನಮ್ಮ ಪಾರ್ಟಿಲಿ ನಮ್ಮ ನಂಬಿಕೆ ಇದೆ ಅದರ ಅಗತ್ಯ ಈಗ ಏನು ಇಲ್ವಲ್ಲ ನಾವು ಆ ಕೆಲಸ ಮಾಡೋದಿಲ್ಲ ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ ಬಿ ಜೆ ಪಿ ಅವ್ರು ಮಾಡಿದಂಗೆ ಆಪರೇಷನ್ ಕಮಲ ಏನು ಮಾಡ್ತಾರಲ್ಲ ಅವರು ಆ ಥರ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ ಈಗ ಈಗ ಯೋಗೇಶ್ವರ ಮಾತು ಹೇಳಿದರೆ ಅದರ ಅಗತ್ಯತೆ ಏನು ನಮಗೇನು ನಿಲ್ವಲ್ಲ ಈಗ ನೂರು ಮೂವತ್ತೆಂಟು ಇದೀವಿ ಇನ್ನ ಇನ್ನಷ್ಟು ಜನ ಕರ್ಕೊಂಡು ಹೋಗ್ತೀವಿ ಸರ್ಕಾರ ಸುಭದ್ರವಾಗಿದೆ ಬಿ ಜೆ ಪಿ ದ್ರೋಹ ಮಾಡಿದಾಗ ಕಾಂಗ್ರೆಸ್ ಕಡೆ ಬರ್ತದೆ ಕಾಂಗ್ರೆಸ್ ದ್ರೋಹ ಮಾಡಿದಾಗ ಬಿಜೆಪಿ ಕಡೆ ಹೋಗ್ತಾರೆ ಅವ್ರ ಜೊತೆಯಲ್ಲಿದ್ದವ್ರು ಯಾರಿಗೆ ಬೆಳೀತಾ ಇದ್ರೆ ಅವ್ರನ್ನೆಲ್ಲ ಮುಗಿಸ್ತಾರೆ ಇವತ್ತು ಕುಮಾರಸ್ವಾಮಿಯವರು ಅವ್ರ ಕುಟುಂಬ ಸರ್ವೇವ್ ಬೇರೆ ಇನ್ನೇನೂ ಇಲ್ಲ ಜೆಡಿಎಸ್ ಇಂದ ಮುಂದೆ ಏನೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಕಾಂಗ್ರೆಸ್ಗೂ ಬರ್ಬೋದು ಬಿಜೆಪಿಗೂ ಹೋಗ್ಬೋದು ಅಲ್ಲೇ ಉಳಿಬೋದು ಏನಾದರೂ ಮಾಡ್ಬೋದು ಈಗಾಗಲೇ ಕೆಲವರೆಲ್ಲ ಎಷ್ಟೆಷ್ಟು ಜನ ಬಂದಿದ್ದಾರೆ ಎಷ್ಟ್ ಜನ ಇದ್ದಾರೆ ಈಗ ನಮ್ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಒಳ್ಳೆ ಜನ ಬಂದ್ರೆ ಸೇರ್ಸ್ಕೊಳ್ಬಹುದು ಸೇರ್ಸ್ಕೊಳ್ಬೇಕು ಯಾಕಂದ್ರೆ ನಮಗೂ ಕೂಡ ಒಳ್ಳೆ ಜನ ಬಂದ್ರೆ ಕೋಮುವಾದಿಗಳಿಗೆ ನಮ್ಮಲ್ಲಿ ಅವಕಾಶ ಇಲ್ಲ ಬಿಟ್ಟರೆ ನಮ್ಮ ಜೊತೆ ಬಂದ್ರೆ ಖಂಡಿತ ನಾವು ಸ್ವೀಕಾರ ಮಾಡ್ತೀವಿ ಅದನ್ನೇ ಹೇಳ್ತೀವಿ ಒಳ್ಳೆಯ ಜನ ಅಂದ್ರೆ ಹೆಂಗೆ ಗುರುತಿಸ್ತೀರಾ ಆಮೇಲೆ ಕೋಮುವಾದಿಗಳು ಹೆಂಗ್ ಗುರ್ತಿಸ್ತೀರಾ ನೀವು ಆ ಕಡೆ ಇದ್ದವ್ರು ಈ ಕಡೆ ಬಂದ ತಕ್ಷಣ ಅವ್ರು ಕೋಮುವಾದಿಗಳು ಹೊರಟೋಗ್ಬಿಡ್ತಾರೆ ಯೋಗೇಶ್ವರಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಚೆನ್ನಾಗಿತ್ತು ಅವ್ರ ಬಂದ ತಕ್ಷಣ ಕೋಮುವ ಕಡಿಮೆ ಆಗ್ಬಿಡೋರದು ಅಲ್ವಾ ಅವ್ರು ಒಳ್ಳಳ್ಳವಟ್ರ ಅವಾಗ ಏನ್ ಸರ್ ನಿಮ್ ನಿಮ್ ಅನುಕೂಲಕ್ಕೆ ತಕ್ಕಂತೆ ಹೆಂಗ್ ಮಾಡಿಟ್ಟಿದ್ರೆ ರಾಜಕೀಯವನ್ನ ಅಂತ ಹೇಳಿ